نعم يلدغي شكتي آگي بارت دیش دي پارتية جنتا پخشنا پردان کرده سيگل آگي دیش دي اُدھگرد سنچارو نمالي بارتية جنتا پخشنا ونگي دیش دي سنگت دينا مارتية وانتا با سنگت دي اچھتورا يو مکن نالندا سیتی رمي اندر نرد کودا دي ملدر پروالي رمي اپولنا رمي اندر نرد سنسپائن جنه அவே ರೀತಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಸಂಸದರಾದಂತ ಡಿಎಸ್ ಬಸವರಾಜ್ ಅವರು ತುಮಕೂರು ಜಿಲ್ಲೆಯಲ್ಲಿ ಯಾವಾದರೂ ನೀರಾವರಿ ಹೋರಾಟ ಇದೆ ಅಂತ ಹೇಳಿದ್ರೆ ಅದು ಬಸವರಾಜ್ ಅವರು ಎಲ್ಲ ಕೆರೆಗಳಿಗೆ ನೀರನ್ನು ತುಂಬಿಸಬೇಕು ಈ ಭಾಗದಲ್ಲಿ ಕಲ್ಯಾಣ ರೈತರ ಕಣ್ಣಸೋನ ಅತ್ಯಂತ ಪ್ರಾಮಾಣಿಕವಾಗಿ ಮಾಡುವಂತ ನಮ್ಮ ಹಿರಿಯ ಮುಸ್ಲಿಗಳ ಡಿಎಸ್ ಬಸವರಾಜ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅವೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಂದೀಶರು ಭಾರತೀಯ ಜನತಾ ಪಕ್ಷ ರಾಜ್ಯ ಉಪಾಧ್ಯಕ್ಷರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಭಾರತೀಯ ಜನತಾ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ತಿನ ಸದಸ್ಯರು ಸಂಘಟನೆಯ ಚಂದ್ರರು ನನ್ನ ಆತ್ಮೀಯರಾದ ರವಿಕುಮಾರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆ ಬಂದಿದ್ದಾರೆ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಿದ್ದೇನೆ ನಮ್ಮ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಕ್ಷದ ಒಂದು ಸ್ಫೂರ್ತಿಯನ್ನು ತುಂಬುವಂತಹ ನನ್ನ ಆತ್ಮೀಯರಾದ ಜಿಲ್ಲಾ ಅಧ್ಯಕ್ಷರಾದ ಎಬ್ಬಾಕ ರವಿ ಅಣ್ಣನವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಂಎಸ್ಸಿಗಳಾದಂತಹ ಅಪ್ಪಾಜಿಗಳು ದೇವೇಗೌಡರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸಚಿದಾನಂದ ಮೂರ್ತಿ ವಿಜಯ ಸಂಜಪ್ಪ ಯಾತ್ರೆಯ ಸಂಚಾಲಕರು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಮ್ಮ ಡಾಕ್ಟರ್ ಮುನಿ ನಾಯಕ್ ಅವರು ಈ ಭಾಗದಲ್ಲಿ ಹಿಂದುಳಿದ ಸಮಾಜದ ಮುಖಂಡರು ನನ್ನ ಆತ್ಮೀಯರು ಮತ್ತೆ ಸದಾ ನಮಗೆ ಸ್ಫೂರ್ತಿಯಿಂದ ತುಂಬುವಂತ ನಮ್ಮ ಮುಖಂಡರಾದಂತಹ ಮುನಿ ನಾಯಕ್ ಸರ್ ಅವರು ಬಂದಿದ್ದಾರೆ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ನಮ್ಮ ವೈಎಸ್ ಉಜ್ಜಯನ್ ಅವರು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ನಮ್ಮ ಭಾಗದಲ್ಲಿ ಸಂಘಟನೆಯನ್ನು ಕಟ್ಟಿದ್ದರು ವೈದ್ಯರಾಮಯ್ಯನವರ ಕಾಲದಿಂದಲೂ ಕೂಡ ಇಲ್ಲಿ ರೈತರ ದಲಿತರ ಸಂಘಟನೆಯನ್ನು ಕೆಟ್ಟು ಅತ್ಯಂತ ಪ್ರಾಮಾಣಿಕವಾಗಿರುವಂತಹ ನಮ್ಮ ರೈತ ಮುಖಂಡರಾದಂತಹ ದಲಿತ ಮುಖಂಡರಾದ ವೈಎಸ್ ಉಜ್ಜಯನ್ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಧರ್ ಅವರು ಮತ್ತೆ ಮಹಿಳಾ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ನಾಗರತ್ನಮ್ಮಕ್ಕ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಾದಂತಹ ರಾಜೇಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷ ನಮ್ಮ ದಲಿತ ಮುಖಂಡರು ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಸುಮಿತ್ರಾ ದೇವಿಯರು ತೋಟಗಾರಿಕೆ ಇಲಾಖೆಯ ನಿರ್ದೇಶಕರಾದಂತಹ ರಾಜ್ಯದ ಸುಮಿತ್ರಾ ದೇವಿಯವರು ಕೂಡ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳ್ಳಾವಿ ಅಧ್ಯಕ್ಷೆಯ ಸೋದರಿ ಆದಂತಹ ರಮೇಶ್ ವಸಂತ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ ಇವತ್ತಿನ ಕಾರ್ಯದಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ನನ್ನ ಆತ್ಮೀಯಾದಂತಹ ಶಂಕರನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ನಮ್ಮ ಕುಳಿಗಲ್ಲಿನ ರಾಜೇಶ್ ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಅವರು ಸ್ವಾಗತವನ್ನು ಬಯಸ್ತೇನೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದ ಸಿದ್ದೇಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ಸ್ವಾಗತವನ್ನು ಬಯಸ್ತೇನೆ ಮತ್ತೆ ಬೆಡ್ಸಮಣ್ಣರು ಗುಬ್ಬಿಯ ನಮ್ಮ ಮುಖಂಡರು ಆತ್ಮೀಯರಾದಂತಹ ಬೆಡ್ಸಮಣ್ಣರು ಕೂಡ ಬಂದಿದ್ದಾರೆ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ ಅದೇ ರೀತಿ ನಮ್ಮ ಯುವ ಮೋರ್ಚಾ ಮಾಜಿ ಅಧ್ಯಕ್ಷ ನಮ್ಮ ಮುಖಂಡರಾದ ಅರ್ಕೆರೆ ರವೀಶ್ ಕಣ್ಣರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮತ್ತೆ ಇವತ್ತಿನ ಕಾರ್ಯದಲ್ಲಿ ತಾಲೂಕು ಪಂಚಾಯತಿ ಮಾಜಿ ಅಧ್ಯಕ್ಷರಾದ ವೆಂಕಟೇಶ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಎಪಿಎಂಸಿ ಅಧ್ಯಕ್ಷರಾದ ಉಮೇಶ್ ಗೌಡರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಎಪಿಎಂಸಿ ಉಪಾಧ್ಯಕ್ಷರಾದಂತಹ ಶಿವರಾಜನ್ ಅವರು ಕೂಡ ಇದ್ದಾರೆ ಮತ್ತೆ ಬೆಳ್ಳಾವಿಯ ನಮ್ಮ ಎಲ್ಲ ಮುಖಂಡರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ಇವತ್ತಿನ ಊಟದ ವ್ಯವಸ್ಥೆಯನ್ನ ವೈಟಿ ನಾಗರಾಜ್ ಅವರು ಐದು ಕಾರ್ಯಕ್ರಮ ಇದು ಇದು ಐದನೇ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ತಾ ಇದೆ ನಿಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತ ನಮ್ಮ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಮ್ಮ ತಾಯಂದಿರಿಗೆ ನಮ್ಮ ಅಣ್ಣ ತಮ್ಮಂದಿರಿಗೆ ನಮ್ಮ ಯುವ ಮುಖಂಡರಿಗೆ ನೀವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದೀರ ನಿಮಗೂ ಕೂಡ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಗೋವಿಂದಲ್ಲಿ ಕೀರ್ತನ್ ಅವರು ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರ್ಕೊಂಡಿದ್ದಾರೆ ಅವರು ಕೂಡ ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರಪ್ಪನವರು ಪಂಜೆ ರಾಮಚಂದ್ರಪ್ಪನವರು ಕೂಡ ಈ ಒಂದು ವೇದಿಕೆ ಬರಬೇಕು ಅಂತ ಹೇಳಿ ವಿನಂತಿ ಮಾಡ್ತೇನೆ ಜಯಂತಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿ ಸ್ವಾಗತ ಮಾಡ್ತಿದ್ದೇನೆ ನಮ್ಮ ಯಡಿಯೂರಪ್ಪನವರು ಮತ್ತು ಈ ಕೀರ್ತಿ ಅವರನ್ನ ಸ್ವಾಗತ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಸ್ವಾಗತ ಮಾಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಇವತ್ತಿನ ಒಂದು ಕಾರ್ಯಕ್ರಮ ಬೇಗ ಮುಗಿಸ್ಬೇಕು ಇವತ್ತಿನ ಕಾರ್ಯಕ್ರಮಕ್ಕೆ
نما جلا بنجاتيا يلا دورا وانجا سلسلية تالو بنجاتي سلسلية غرام بنجاتيا أديكشرو أوباديكشرية سلسلية ماجي غرام بنجاتيا أديكشرية سلسلية مادة APMC مادة بندوركم سانغولي كمبيتي ليه مادة VSS سلا آنديليا يلا سلسلية كورا يودو كاري كمبيتي رديء بروك وانا سانغتا وانا نانو بايس تاي دهني يودو دينا بندو أبوتو بروك وانا كاري كمبا بدلنا كاري كمبا ناو يبورنا شركة دينا بارزلي يا بلاوي وكيلي ماتت كورة بغداد ليش
ಇದರ ಅಡಿ ಸುಮಾರು 5 ಲಕ್ಷ ಯುವಕರಿಗೆ ಈ ಭಾಗದಲ್ಲಿರುವಂತಹ ಯುವಕರಿಗೆ ಉದ್ಯೋಗ ಸಿಗಬೇಕು ಅನ್ನೋದು ನಮ್ಮ ಆಸೆ. ನಾನು ಈ ಭಾಗದಲ್ಲಿರುವಂತಹ ನಮ್ಮ ಯುವಕರಿಗೆ ಹೇಳ್ತಾ ಇದ್ದೇನೆ, ಒಂದು ಅವಕಾಶ ಕೊಡಿ. 2023 ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ, ಮೋದಿ ಮತ್ತೆ ನಮ್ಮ ಬಿಜೆಪಿಯ ಮುಖ್ಯಮಂತ್ರಿಗಳ ಒಂದು ಸರ್ಕಾರ ಬರುತ್ತೆ. ಆ ಸರ್ಕಾರದ ಅಡಿ ಈ ಭಾಗದಲ್ಲಿ ಇಲ್ಲಿ ಹೂಡಿಕೆ ಬರುವಂತಹ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳನ್ನು ನಾವು ತರ್ತೇವೆ. ಮೋದಿಯವರ ಮತ್ತೆ ಭಾರತೀಯ ಜನತಾ ಪಕ್ಷದ ರಾಜ್ಯ ಸರ್ಕಾರದ ವತಿಯಿಂದ ಈ ಭಾಗದಲ್ಲಿ ಸುಮಾರು 3-4 ಲಕ್ಷ ಜನರಿಗೆ ಲೋಕಲ್ ಜನಗಳಿಗೆ ಉದ್ಯೋಗ ಕೊಡಿಸುವಂತ ಕೆಲಸಗಳನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೇನೆ. ನಿಮ್ಮ ಜೊತೆ ನಿಂತೇನೆ, ನಿಮ್ಮ ಯುವಕರ ನಿಂತೆ ನಿಂತು ಆ ಉದ್ಯೋಗವನ್ನು ಕೊಡಿಸುವಂತ ಮಾಡ್ತೇನೆ. ಈ ಭಾಗದಲ್ಲಿ ನೀರಾವರಿ ಯೋಜನೆಗಳನ್ನು ತಂದಿದ್ದೇವೆ. ಇಲ್ಲಿ ಒಂದು ಏರ್ಪೋರ್ಟ್, ಅಂತಾರಾಷ್ಟ್ರೀಯ ಒಂದು ಏರ್ಪೋರ್ಟ್ ಬರುವಂತದ್ದು ಇವತ್ತು ಆದೇಶ ಆಗ್ತಾ ಇದೆ. ಈ ಭಾಗದಲ್ಲಿ 500 ಎಕರೆ ಜಾಗದಲ್ಲಿ ಒಂದು ವಿಮಾನ ನಿಲ್ದಾಣವನ್ನು ಕೂಡ ನಮ್ಮ ಸರ್ಕಾರ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಜಾಗವನ್ನು ಗುರುತು ಮಾಡ್ತಾ ಇದೆ. ನಾವು ಈ ಭಾಗದಲ್ಲಿ ಬರುವಂತಹ ಎಲ್ಲ ಅಭಿವೃದ್ಧಿ ಕೇಂದ್ರಗಳಲ್ಲಿ ಇದು ಆರ್ಥಿಕ ವಲಯವಾಗಿ ಆಗ್ತಾ ಇದೆ. ನಮ್ಮ ಬಡವರಿಗೆ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತಿದ್ದೇನೆ, ನಿಮ್ಮ ಜಮೀನ್ ಮೇಲೆ ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕಳೆದಿರ್ತಾರೆ. ಯಾವುದೇ ಒಬ್ಬ ಬಡವ ಏನೇ ಕಷ್ಟ ಬಂದ್ರು 1 ಇಂಚು ಜಾಗವನ್ನು ಮಾರಬಾರದು. ನಿಮ್ಮ ಜಾಗವನ್ನು ಇಟ್ಟರೆ ನಿಮ್ಮ ಜಾಗದಲ್ಲಿ 1 ಎಕರೆಗೆ 5 ಕೋಟಿ ರೂಪಾಯಿ ಬರುವಂತ ದಿವಸ ದೂರ ಇಲ್ಲ. ಅಂತ ಒಂದು ಆರ್ಥಿಕ ವಲಯವನ್ನಾಗಿ ನಾವು ಮಾಡ್ತಾ ಹೋಗ್ತೇವೆ. ಈ ಭಾಗದಲ್ಲಿ ಅಭಿವೃದ್ಧಿಯೇ ನಮ್ಮ ಮಂತ್ರ. ನಾನು ಹೋದ ಚುನಾವಣೆಯಲ್ಲಿ 10 ವರ್ಷ ರಾತ್ರಿ ಹಗಲು ನನ್ನ ಮನೆ ಮಠ ಹೆಂಡತಿ ಮಕ್ಕಳು ಸಂಬಂಧಗಳನ್ನು ಕಟ್ಕೊಂಡು ನಾನು ರಾಜಕಾರಣವನ್ನು ಮಾಡಿದೆ. ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿಗಳ ಹತ್ರ ಹೋರಾಟ ಮಾಡಿ ಅವ್ರನ್ನ ಜಗಳ ಮಾಡಿ ಅವ್ರನ್ನ ಹಿಂಸೆ ಕೊಟ್ಟಿ ಹಣ ತಂದೆ. ನಿಮ್ಮ ಒಂದು ಅಭಿವೃದ್ಧಿಗೋಸ್ಕರ ಮುಖ್ಯಮಂತ್ರಿಗಳನ್ನ ವಿರೋಧ ಮಾಡ್ಕೊಂಡೆ, ಪಕ್ಷದಲ್ಲಿರುವಂತಹ ಮಂತ್ರಿಗಳನ್ನ ವಿರೋಧ ಮಾಡ್ಕೊಂಡೆ, ಅಧಿಕಾರಿಗಳನ್ನ ವಿರೋಧ ಮಾಡ್ಕೊಂಡೆ. ನನಗೋಸ್ಕರ ನಾನು ಯಾರನ್ನು ವಿರೋಧ ಮಾಡ್ಕೊಂಡಿಲ್ಲ. ಆದ್ರೆ ನನಗೆ 2018 ಚುನಾವಣೆಯಲ್ಲಿ ನನಗೆ ಗೊತ್ತಾಗಲಿಲ್ಲ ಯಾವ ಕಾರಣಕ್ಕೆ ನನ್ನ ಸೋರಿಸಿದ್ರು. ನಾನು ಅಭಿವೃದ್ಧಿಯ ಮಂತ್ರವನ್ನು ಇಲ್ಲಿ ಪಠನ ಮಾಡಿದಂಥವ್ರು. ಯಾವ ರಾಜ್ಯದಲ್ಲಿ 24 ಗಂಟೆ ವಿದ್ಯುತ್ ಕೊಟ್ಟಿದ್ರು, ಯಾವ ರಾಜ್ಯದಲ್ಲಿ ಪೈಲಟ್ ಪ್ರಾಜೆಕ್ಟ್ 25 ಕೆವಿ ಟ್ರಾನ್ಸ್ಫಾರ್ಮರ್ಗಳ ಪ್ರತಿಯೊಬ್ಬ ರೈತನ ಪಂಪ್ಸೆಟ್ಗಳಿಗೆ 25 ಕೆವಿ ಟ್ರಾನ್ಸ್ಫಾರ್ಮರ್ ಪೈಲಟ್ ಪ್ರಾಜೆಕ್ಟ್ ಕರ್ನಾಟಕದಲ್ಲ, ದೇಶದಲ್ಲಿಲ್ಲ. ಇಂತ ಒಂದು ಪೈಲಟ್ ಪ್ರಾಜೆಕ್ಟ್ ನ ಯಡಿಯೂರಪ್ಪನವರು ಶೋಭಾ ಕರಂದ್ಲಾಜೆ ಅವರು ಇದ್ದಾಗ 500 ಕೋಟಿ ಅನುದಾನವನ್ನು ಕೊಟ್ಟು ಒಂದು ಪೈಲಟ್ ಪ್ರಾಜೆಕ್ಟ್ ಅನ್ನ ಕೊಟ್ಟರು. ಯಡಿಯೂರಪ್ಪನ ಕ್ಷೇತ್ರ ತಡೋದಿಲ್ಲ, ಅದನ್ನ ನಾನು ಹೋರಾಟ ಮಾಡಿದ್ದಂತೆ. ಯಡಿಯೂರಪ್ಪನವರ ಶೋಭಾ ಈ ಭಾಗದ ರೈತರ ಕಲ್ಯಾಣ ಆಗಬೇಕು ಅಂತ ಹೇಳಿ 25,000 ಟ್ರಾನ್ಸ್ಫಾರ್ಮರ್ಗಳು, 20,000 ಮನೆಗಳನ್ನ ಕಟ್ಟಿಸ್ಕೊಟ್ಟೆ. ಸುಮಾರು 1 ಪಂಚಾಯತಿ 1 ಶಾಲೆಯಾಗಿ 15 ಶಾಲೆಗಳನ್ನ ಮಾದರಿ ಶಾಲೆ ಮಾಡಿದೆ. ಹೆಬ್ಬೂರುಗಳು ಏತ ನೀರಾವರಿಯನ್ನ ತಂದೆ, ಬೆಳ್ಳಾವಿ ಭಾಗ್ಯ ಹೇಮಾವತಿ ನೀರನ್ನ ತಂದೆ, ರಸ್ತೆಗಳನ್ನ ನಿರ್ಮಾಣ ಮಾಡಿ, ಹೈಟೆಕ್ ರಸ್ತೆಗಳು. 15 ವರ್ಷ ಆದ್ರೂ ಕೂಡ ಒಂದು ಟಾರ್ಕ್ ಇದ್ದೋಗಿಲ್ಲ ಅಂತ ಹೇಳಿದ್ರೆ ಸುರೇಶ್ ಗೌಡರ ಗುಣಮಟ್ಟ ಹೇಗಿತ್ತು ಅಂತ ನೀವೇ. ನಾನೆಲ್ಲ ಭ್ರಷ್ಟಾಚಾರ ಮಾಡಲಿಲ್ಲ, ಜಾತಿ ಮಾಡಲಿಲ್ಲ. ಆದ್ರೆ ನನ್ನ ಮೇಲೆ ಹೋದ ಚುನಾವಣೆಯಲ್ಲಿ ನನ್ನ ಮೇಲೆ ಅಪಪ್ರಚಾರವನ್ನು ಮಾಡಿ ನನ್ನನ್ನು ಸೋಲಿಸಲಾಗಿತ್ತು. ನಾನು ಇವತ್ತು ನಿಮ್ಮ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತೇನೆ, ಕಾಲಿಗೆ ಬಿದ್ದು ಬೇಡ್ಕೊಳ್ತೇನೆ. ಯಾವ ಇದಕ್ಕಾಗಿ ನನ್ನನ್ನು 2000 ಸೋಲಿಸಿದ್ರಿ? ನಾನು ನಮ್ಮ ಕಾರ್ಯಕರ್ತರಿಗೆ ವಿನಂತಿ ಮಾಡ್ತೇನೆ. ನಾನು ಯಾವುದೋ ಸಂದರ್ಭದಲ್ಲಿ ಕೋಪ ಮಾಡ್ಕೊಂಡು ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ರೆ, ನಿಮಗೆ ಅವಮಾನ ಮಾಡಿದ್ರೆ ಕ್ಷಮಿಸ್ಬಿಡಿ. ಕಾರ್ಯಕರ್ತರಿಗೆ ಕೇಳ್ತೇನೆ, ಇನ್ ಮುಂದೆ ಆ ತಪ್ಪು ಮಾಡಲ್ಲ, ಈ ಶಿಕ್ಷೆ ಕೊಡಬೇಡಿ. ನಾವು ಇಲ್ಲಿ ಬಂದಿರೋ ಜನರ ಕಲ್ಯಾಣ ಮಾಡೋದಕ್ಕಾಗಿ, ನನಗೆ 5 ವರ್ಷ ಅಜ್ಞಾತವಾಸವನ್ನ ಕೊಟ್ಟಿದ್ದ ಶ್ರೀರಾಮಚಂದ್ರನಿಗೆ ಧರ್ಮರಾಯರಿಗೆ ಬಂದಂತ ಒಂದು ಹಿಂಸೆ ನಮಗೆ ಬಂದಿತ್ತು. ನಾನು ಇವತ್ತು ಹೇಳ್ತೀನಿ ನಮ್ಮ ಕಾರ್ಯಕರ್ತರಿಗೆ, ಈ ಭಾಗದಲ್ಲಿ ಅಭಿವೃದ್ಧಿಯೇ ಒಂದೇ ಮಂತ್ರ. ಯಾವ ಜಾತಿ ಮಾಡಿಲ್ಲ, ಯಾವ ಧರ್ಮ ನೋಡಿಲ್ಲ, ಪಕ್ಷಾತೀತವಾಗಿ ರಾಜಕೀಯವನ್ನು ನಾವು ಮಾಡಿದ್ದರು. ಬಡವರಿಗೆ ಮನೆ ಕೊಡ್ಬೇಕಾದ್ರೆ ಯಾವ ಜಾತಿ ನೋಡಿಲ್ಲ, ಯಾವ ಪಕ್ಷದವರಂತ ನೋಡಿಲ್ಲ. ಬಡವರಿಗೆ 25,000 ಟ್ರಾನ್ಸ್ಫಾರ್ಮರ್ಗಳನ್ನು ಹಾಕ್ಬೇಕಾದ್ರೆ ಯಾವ ಜಾತಿ ನೋಡಿಲ್ಲ, ಯಾವ ಪಕ್ಷ ನೋಡಿಲ್ಲ. ಬಡವರ ಕಲ್ಯಾಣ ಆಗ್ಬೇಕು ಅಂತ ಒಂದೇ ಉದ್ದೇಶದಿಂದ ತಂದು ಹೇಮಾವತಿ ನೀರು ತರಬೇಕಾದ್ರೆ ಇದು JDS ಕಾಂಗ್ರೆಸ್ BJP ಅಂತ ನೋಡಿಲ್ಲ. ಎಲ್ಲರೂ ನಮ್ಮವರು ಒಂದೇ ಪ್ರೀತಿ ಮಾಡಿದೆ. ಆದ್ರೆ ನನ್ನ ಮೇಲೆ ಇಲ್ಲಸಲ್ಲದ ಅಪಪ್ರಚಾರವನ್ನು ಮಾಡಿ ಇವತ್ತು 1 ರೂಪಾಯಿ ಕೆಲಸ ಈ ಕ್ಷೇತ್ರದಲ್ಲಿ ಆಗಲಿಲ್ಲ. 1 ರೂಪಾಯಿ ನಮ್ಮ ಶಾಲೆಗಳು ಆಗಿದ್ದೋಯ್ತು, ನಮ್ಮ ಏತ ನೀರಾವರಿಗಳು ಯಡಿಯೂರಪ್ಪನವರು ಕಂಡಂತ ಕನಸಿನ ಯೋಜನೆಗಳು ಇವತ್ತು ನೀರಿಂದ ಕೆಟ್ಟ ರಿಪೇರಿ ಆಗಿ ನಿಂತಿವೆ. ನಮ್ಮ ರಸ್ತೆಗಳಿಗೆ ಪ್ಯಾಚ್ ಆಗ್ತಾ ಇಲ್ಲ, ನಮ್ಮ ರಸ್ತೆಗಳು ಹಾಳು ಬಿದ್ದೋಗಿವೆ. ನಮ್ಮ ಬಡವರಿಗೆ 1 ಮನೆ ಬರಲಿಲ್ಲ, 5 ವರ್ಷದಲ್ಲಿ 100 ಮನೆಗಳನ್ನು ತರಕ ಆಗಲಿಲ್ಲ ಇಂದಿನ ಶಾಸಕರಿಗೆ. ನಾನು ವಿನಂತಿ ಮಾಡ್ತೇನೆ, ಇಲ್ಲಿರುವಂತ ನಮ್ಮ ಕಾರ್ಯಕರ್ತರುಗಳು ಒಬ್ಬೊಬ್ರು 2 ವೋಟ್ ಹಾಕಿದ್ರೆ 1.5 ಲಕ್ಷ 2 ಲಕ್ಷ ಓಟಲ್ಲಿ 1 ಲಕ್ಷ ಓಟ್. ನಾವು ತೋರಿಸ್ಬೇಕು ಈ ಸರಿ,
ಸಂಸದರಾದಂತಹ ಜಿ ಎಸ್ ಬಸವರಾಜ್ ಅವರೇ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರಾದಂತಹ ರವಿ ಹೆಬ್ಬಾಳ್ಕ ಅವರೇ ಈ ಭಾಗದ ಜನನಾಯಕ ನನ್ನ ಮಿತ್ರ ಮಾಜಿ ಶಾಸಕ ಆಗಿರ್ತಕ್ಕಂತ ಸುರೇಶ್ ಅವರೇ ನಮ್ಮ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳು ವಿಧಾನ ಪರಿಷತ್ತಿನ ಸದಸ್ಯರಾದ ರವಿಕುಮಾರ್ ಅವರೇ ಮತ್ತೋರ್ವ ವಿಧಾನ ಪರಿಷತ್ತಿನ ಸದಸ್ಯರಾದ ಆದೇವೇಗೌಡರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಹುಲಿನಾಯ್ಕರ್ ಅವರೇ ಮಿತ್ರರಾದ ನಂದೀಶ್ ಅವರೇ ಶಂಕರನ್ ಅವರೇ ಬೆಟ್ಟಾಮಿ ಅವರೇ ಹುಸೇನ್ ಅವರೇ ಸಚ್ಚಿದಾನಂದ್ ಅವರೇ ರವೀಶ್ ಅವರೇ ನಸೀಮೂರ್ತಿ ಅವರೇ ಉಮೇಶ್ ಅವರೇ ಮಾತೃ ಶ್ರೀ ನಾಗರತ್ನಂ ಅವರೇ ಶ್ರೀಧರ್ ಅವರೇ ವೇದಿಕೆಯ ಮೇಲೆ ಉಪಸ್ಥಿತ ನಮ್ಮ ಪಕ್ಷದ ಎಲ್ಲ ಮುಖಂಡರೇ ನಾವು ವಿಜಯ ಸಂಕಲ್ಪ ಯಾತ್ರೆಗೆ ಬಂದಾಗ ವಿಜಯೋತ್ಸವದ ರೀತಿಯಲ್ಲಿ ಸ್ವಾಗತಿಸಿರ್ತಕ್ಕಂತ ತುಮಕೂರು ಗ್ರಾಮಾಂತರದ ಎಲ್ಲ ಅನ್ನದಾತ ಬಂಧುಗಳೇ ತಾಯಿಯರೇ ನಾನು ಯೋಚನೆ ಮಾಡಿದೆ ನಾವು ವಿಜಯ ಸಂಕಲ್ಪ ಅಂತ ಬಂದ್ರೆ ನಿಮ್ಮ ವಿಜಯೋತ್ಸವದ ಮೆರವಣಿಗೆ ಒಂದು ಮಾತು ನೀವು ಕೊಡಬೇಕು ಕಳೆದ ಬಾರಿ ಚುನಾವಣೆಯ ಸೋಲನ್ನ ಗೆಲುವಾಗಿ ಪರಿವರ್ತನೆ ಮಾಡಿ ಬಡ್ಡಿ ಸಮೇತ ತೀರಿಸಿ ಸುರೇಶ್ ಗೌಡರನ್ನ ಆಶೀರ್ವಾದ ಮಾಡಬೇಕು ಅಂತ ವಿನಂತಿ ಮಾಡ್ತೇನೆ ಸುರೇಶ್ ಅವ್ರೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಏನು ಮಾಡ್ತೀರಿ ನಮ್ಮ ಸುರೇಶ್ ಗೌಡರು ಮಾತು ಹೊರಟು ಹೃದಯದಲ್ಲಿ ವಿಷ ಇಲ್ಲ ಹೊಟ್ಟೆ ಒಳಗೆ ವಿಷ ಇಲ್ಲ ಮಾತು ಹೊರಟಾಗಿರುತ್ತೆ ಆದ್ರೆ ಹೊಟ್ಟೆ ಒಳಗೆ ವಿಷ ಇಲ್ಲ ಲಾಸ್ ಆಗಿತ್ತು ಈ ಕ್ಷೇತ್ರಕ್ಕೆ ಯಾಕೆ ಅಂದ್ರೆ ಅಧಿಕಾರ ಇದ್ದಾಗ ಇನ್ನಷ್ಟು ಹೆದರಿಸಿಯೋ ಬದರಿಸಿಯೋ ಓಲೈಸಿಯೋ ಸಕಲ ವಿದ್ಯೆಯನ್ನು ಉಪಯೋಗಿಸಿ ಆದರೂ ಇನ್ನಷ್ಟು ಕೆಲಸ ಮಾಡ್ತಿದ್ರು ನಷ್ಟ ಆಗಿದ್ದು ತಿಳಿಗೆ ಸುರೇಶ್ ಗೌಡರಿಗೆಲ್ಲ ನಷ್ಟ ಆಗಿದ್ದು ಈ ಕ್ಷೇತ್ರಕ್ಕೆ ನಷ್ಟ ಆಗಿದ್ದು ನಿಮ್ಗೆ ಎಮ್ಎಲ್ಎ ಕಲ್ಸಿದ್ದೀರಲ್ಲ ವಿಧಾನಸೌಧದಲ್ಲಿ ನೋಡಿದ್ದೀರಾ ಮಾತಾಡಿ ಕೇಳಿದ್ದೀರಾ ಎಲ್ಲಿನ ಪತ್ತೆ ಆಗಿರೋ ಗೊತ್ತಿಲ್ಲ ಅಂತವ್ರನ್ನೇ ಕೇಳಿಸಿ ನಷ್ಟ ಮಾಡ್ಕೊಂಡ್ರಲ್ಲ ನಷ್ಟ ನನ್ನ ದುಃಖ ಅವರ ಕೆಲಸ ಮಾಡಕ್ಕೆ ಸರಿ ಅವ್ರ ಕೆಲಸ ಮಾಡ್ಕೊಳಕ್ ಅವ್ರಿಗೆ ಪುಸ್ತಕ ಕೊಡಲ್ಲ ಅವ್ರ ಕೆಲಸ ಏನು ಅಂತ ನಾನು ವೈಕಲ್ ಹೇಳಂಗಿಲ್ಲ ನಾವು ಏನು ವೈಕಲ್ ಹೇಳಂಗಿಲ್ಲ ಇದ್ದಂಗೆ ಹೇಳಿದ್ರೆ ಕೆಲವರಿಗೆ ಎದ್ದು ಬಂದು ಎದ್ದು ಎಲ್ಲಿ ಪದ್ಧತಿ ಆಗುತ್ತೆ ಹಾಗಾಗಿ ನಾನಾದ್ರೂ ಹೇಳಕ್ ಹೋಗಲ್ಲ ನಾನಿಲ್ಲಿ ನಿಮ್ಮ ಹತ್ರ ವಿನಂತಿ ಮಾಡಕ್ ಬಂದಿರೋದು ಕೇಂದ್ರದಲ್ಲಿ ಬಿಜೆಪಿ ನರೇಂದ್ರ ಮೋದಿಯವರು ರಾಜ್ಯದಲ್ಲಿ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ರಾಜ್ಯದ ರೈತರಿಗೆ ಜನರಿಗೆ ಮಾಡಿರುವ ಅಭಿವೃದ್ಧಿ ಕಾರ್ಯಗಳ ಮಾಹಿತಿ ಕೊಡೋದು ಧರ್ಮ ಕಿಸಾನ್ ಸಮ್ಮಾನ್ ಯೋಜನೆ ಕೇಂದ್ರ 6,000 ಕೊಟ್ರೆ ಮೋದಿಯವರು 6,000 ಕೊಟ್ರೆ ಯಡಿಯೂರಪ್ಪನವರು 4,000 ಸೇರಿ 7,000 ಕೊಟ್ಟರು ಈ ದೇಶದಲ್ಲಿ 10,000 ಕೊಟ್ಟಿರ್ತಕ್ಕಂಥ ಏಕೈಕ ರಾಜ್ಯ ಕರ್ನಾಟಕ ಯಾಕೆ ಅಂದ್ರೆ ಹಾಲು ಉತ್ಪಾದಕರು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಇರೋದು ಹಳೆ ಮೈಸೂರು ಭಾಗದವರು ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚಿನ ಜನ ಮೋರ್ ದನ್ 50% ಒಕ್ಕಲಿಗರು ಹಾಲಾಕೋರು 50 ಭಾಗಕ್ಕೂ ಹೆಚ್ಚು ಹಾಲಾಕೋರು ಒಕ್ಕಲಿಗರು ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದರು ಮೊದಲನೇ ಬಾರಿಗೆ ಸಗಣಿ ಬಾಚುವ ನಮ್ಮ ಅವ್ವನ ಖಾತೆಗೆ ಹಣ ಹೋಗ್ಬೇಕು ತಾಯಿಯಂದ್ರ ಖಾತೆಗೆ ಹಣ ಹೋಗ್ಬೇಕು ಅಂತ ಹೇಳಿ 2 ರೂಪಾಯಿ ಸಬ್ಸಿಡಿ ಕೊಡೋ ಪ್ರಾರಂಭಿಸಿದ್ರು ಬಹಳ ಕೆಲವರು ಬಂದು ಹೇಳಿದ್ರು ಯಡಿಯೂರಪ್ಪನವರೇ ನಿಮ್ಮ ನಮಗೆ ಸೀಟೇ ಕೆಲಸಿಲ್ಲ ಆ ಏರಿಯಾದಲ್ಲಿ ಜಾಸ್ತಿ ಲಾಭ ಆಗುತ್ತೆ ಯಾಕೆ ಕೊಡ್ತೀರಿ ಅಂತ ಅವ್ರು ಹೇಳಿದ್ರು ಹಾಲು ಹಾಕುವವರ ಕಷ್ಟ ನನಗೆ ಗೊತ್ತು ಅವ್ರಿಗೆ ಸಹಾಯ ಆಗಲಿ ಅಂತ ಇದನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿಕೊಟ್ರು ಈಗ 5 ರೂಪಾಯಿ 1 ಲೀಟರ್ ಹಾಲಿಗೆ ಸಬ್ಸಿಡಿ ಕೊಡ್ತಾ ಇದೆ 5 ರೂಪಾಯಿ 1 ಲೀಟರ್ ಹಾಲಿಗೆ ಒಂದ್ ಕಾಲದಲ್ಲಿ ಇತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಇದ್ದಾಗ ನೀವು ನೆನಪು ಮಾಡ್ಕೋಬೇಕು
ಮನೆ ಹಾಡು ಬಡ್ಡಿ ಹಾಕ್ತಿದ್ರು. 10,000 ರೂಪಾಯಿ ಸೊಸೈಟಿ ಸಾಲ ತಗೊಂಡ್ರೆ 24% ಬಡ್ಡಿ ಹಾಕೋದು, ಅಂದ್ರೆ 2,400 ರೂಪಾಯಿ ಬಡ್ಡಿ. 10,000 ರೂಪಾಯಿ 12,500 ಕಟ್ಟಬೇಕಿತ್ತು. ಅಕಸ್ಮಾತ್ ಕಟ್ಟದೆ ಇದ್ರೆ, ಅಕಸ್ಮಾತ್ ಕಟ್ಟದೆ ಇದ್ರೆ ಕುರ್ಚಿ, ಕಡಿಮೆ ಚಪ್ಪಲಿ, ರಾಗಿ ಮುಟ್ಟೆ ಎಲ್ಲ ಹೊತ್ಕೊಂಡು ಹೋಗ್ಬೋದು. ಈಗ 5 ಲಕ್ಷ ರೂಪಾಯಿವರೆಗೆ ರೈತ ತೆಗೆದುಕೊಳ್ತಕ್ಕಂತ ಸಾಲಕ್ಕೆ ಬಡ್ಡಿ ಇಲ್ಲ. ಬಡ್ಡಿ ರಹಿತ ಸಾಲದ ಯೋಜನೆಯನ್ನ ತಂದಿದ್ದು ಕಾಂಗ್ರೆಸ್ ಅಲ್ಲ, ಜನತಾದಳ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಸರ್ಕಾರ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದಾಗ 1 ಲಕ್ಷ ತಂದ್ರು, 2 ಲಕ್ಷ ತಂದ್ರು, 3 ಲಕ್ಷ ತಂದ್ರು. ಈಗ ಬೊಮ್ಮಾಯಿ ಅವರ ಸರ್ಕಾರ 5 ಲಕ್ಷ ರೂಪಾಯಿವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತಾ ಇದೆ. ರೈತರ ಮಕ್ಕಳು ಓದಬೇಕ ಬಡವ, ಅವರ ನೆರವಾಗಬೇಕು ಅಂತ ಹೇಳಿ ರೈತ ವಿದ್ಯಾನಿಧಿ ಯೋಜನೆಯನ್ನ ತಂದು 2,000 ರೂಪಾಯಿನಿಂದ 13,000 ರೂಪಾಯಿವರೆಗೆ ರೈತ ಮಕ್ಕಳಿಗೆ ಸಹಾಯಧನದ ರೂಪದಲ್ಲಿ ನಮ್ಮ ಸರ್ಕಾರ ಹಣ ಕೊಡ್ತಾ ಇದೆ. ಗೃಹಿಣಿ ಶಕ್ತಿ ಯೋಜನೆ, ಕೂಲಿ ಕಾರ್ಮಿಕರ ಮಕ್ಕಳ ತಾಯಂದಿರಿಗೆ ಅವ್ರ ಖಾತೆಗೆ 1,000 ರೂಪಾಯಿ ನೇರವಾಗಿ ಅವರಿಗೆ ಹಣ ಕೊಡ್ತಕ್ಕಂತ ಯೋಜನೆ. ಕಿಸಾನ್ ಸಮ್ಮಾನ್ ಯೋಜನೆ, ಫಸಲ್ ಬಿಮಾ ಯೋಜನೆ. ಇಷ್ಟು ಮಾತ್ರ ಅಲ್ಲ, ಇಷ್ಟು ಮಾತ್ರ ಅಲ್ಲ, ಕೆರೆ ತುಂಬಿಸುವ ಯೋಜನೆಗಳಿಗೆ ರಾಜ್ಯದ ಉದ್ದಗಲಕ್ಕೆ ಚಾಲನೆ ಕೊಟ್ಟು ತುಮಕೂರು ಗ್ರಾಮಾಂತರವೂ ಸೇರಿದಂತೆ ಹಳ್ಳಿ ಹಳ್ಳಿಯ ಕೆರೆ ತುಂಬಿಸುವಂತ ಯೋಜನೆಗೆ ಚಾಲನೆ ಕೊಟ್ಟಿದ್ರೆ ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಿಜೆಪಿ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಪ್ರಾರಂಭಿಸಿದ್ರು. ಇಷ್ಟೆಲ್ಲ ಮಾಡಿದ್ ನಾವು, ಓಟ್ ಯಾರಿಗೆ ಹಾಕ್ಬೇಕು? ಕೂಲಿ ಮಾಡೋ ಕೂಲಿ ಕೇಳ್ತಾರೆ, ಕೆಲಸ ಮಾಡೋ ಜನ ಓಟ್ ಕೇಳೋದು ಅನ್ಯಾಯನ? ಓಟ್ ಕೆಲಸ ಮಾಡಿದ ನಮಗೆ ಓಟ್ ಕೊಡಿ ಅಂತ ವಿನಂತಿ ಮಾಡಿದ್ ನಮ್ಮಲ್ಲಿದೆ. ಈ ಕಾಂಗ್ರೆಸ್ ನಾವು ಪ್ರೋಗ್ರೆಸ್ ಕಾರ್ಡ್ ಕೊಡ್ತಾ ಇದೀವಿ, ಅವ್ರು ಫಾಲ್ಸ್ ಕಾರ್ಡ್ ಕೊಡ್ತಾ ಇದ್ದಾರೆ. ಅಧಿಕಾರದಲ್ಲಿ ಇದ್ದಾಗ ಮಾಡಿ ತೋರಿಸಿದ್ರೆ ಅದು ನಿಯತ್ತು, ಅಧಿಕಾರದಲ್ಲಿ ಇದ್ದಾಗ ಮಾಡಿದ್ದೆಲ್ಲ ATM ದೋಚೋ ಕೆಲಸ. ಈಗ ಫಾಲ್ಸ್ ಕಾರ್ಡ್ ನ ಹಂಚ್ಕೊಂಡು ಹೊರಟಿದ್ದಾರೆ. ಮಾಧ್ಯಮ ಸ್ನೇಹಿತರು ಇದ್ದೀರಿ, ನಾನು ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ತೇನೆ, ಒಂದು ಪ್ರಕರಣವನ್ನು ನೆನಪು ಮಾಡ್ತೇನೆ. ಯಾಕೆಂದ್ರೆ ಪಬ್ಲಿಕ್ ಮೆಮೊರಿ ವೆರಿ ಶಾರ್ಟ್ ಅಂತ ಹೇಳ್ತಾರೆ, ಮತ್ತೆ ಹೋಗ್ಬಾರ್ದು. ಸಾಮಾನ್ಯ DK ಶಿವಕುಮಾರ್ ಅವರು ಪವರ್ ಮಿನಿಸ್ಟರ್ ಆಗಿದ್ದರು, ಪವರ್ಫುಲ್ ಪವರ್ ಮಿನಿಸ್ಟರ್. ಪುತ್ತೂರಿನಿಂದ ಒಬ್ಬ ಸಾಯಿ ಗಿರಿಧರ ರೈ ಅಂತ ಒಂದು ದಿನ ಮಳೆಗಾಲದಲ್ಲಿ ಫೋನ್ ಮಾಡ್ತಾರೆ DK ಶಿವಕುಮಾರ್ ಅವರಿಗೆ. ನಮಸ್ಕಾರ, ನಾನು ಸಾಯಿ ಗಿರಿಧರ ರೈ ಮಾತಾಡೋದು, DK ಶಿವಕುಮಾರ್ ಅವರು ಇದಾರ? ಶಿವಕುಮಾರ್ ಅವರೇ ಫೋನ್ ಎತ್ತಿದ್ರು. ಹೌದು, ನಾನೇ ಶಿವಕುಮಾರ್. ಎಂತ ಮಾಡ್ಯಾರೆ, ನಮ್ಮ ಊರಿನಲ್ಲಿ 3-4 ದಿನ ಆಯ್ತು ಕರೆಂಟ್ ಹೋಗಿ, ನಮ್ಮ ಮೊಬೈಲ್ ಚಾರ್ಜ್ ಕರೆಂಟ್ ಮಾಡ್ಲಿಕ್ಕೂ ಚಾರ್ಜ್ ಮಾಡ್ಲಿಕ್ಕೂ ಕರೆಂಟ್ ಇಲ್ಲ. ಎಂತ ಸಾವು ಮಾರ್ಯಾರೆ, ಇದು ಎಂತ ಸರ್ಕಾರ ಮಾರ್ಯಾರೆ, ಕರೆಂಟ್ ಮಾಡಿ ಮಾರ್ಯಾರೆ ಅಂತ ಕೇಳೋದು ಅಪರಾಧನ? ಓಟ್ ಕೊಟ್ಟು ಅಧಿಕಾರಕ್ಕೆ ಬಂದ ಜನ ಕರೆಂಟ್ ಇಲ್ಲ ಕರೆಂಟ್ ಕೊಡಿ ಅಂತ ಹೇಳೋದು ಅಪರಾಧನ? ಪರಿಣಾಮ ಏನು ಅಂದ್ರೆ DK ಶಿವಕುಮಾರ್ ಅವರ ಮೈ ಮೇಲೆ ಓದುವಾಗ ರಾಮಚಂದ್ರ ಬಂದ್ಬಿಟ್ಟ. ಓದುವಾಗ ರಾಮಚಂದ್ರ ಬಂದಿದ್ದೇ ಬಂದಿದ್ದು ಅಲ್ಲಿಯ ಇನ್ಸ್ಪೆಕ್ಟರ್ಗೆ, DYSP ಗೆ, ಸಬ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಇವರು ನಂಬರ್ ಕೊಟ್ಟು ಅವ್ರನ್ನ ಎತ್ತಾಕೊಂಡು ಬನ್ನಿ ಅಂತ ಹೇಳಿ ಮಧ್ಯರಾತ್ರಿ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸಿದ್ರು. ಇವತ್ತು ಹೇಳ್ತಾರೆ 200 ಯೂನಿಟ್ ಕರೆಂಟ್ ಫ್ರೀ. ಇದ್ದಾಗ ಜೈಲಿಗೆ ಕಳಿಸಿದ್ರು ಕರೆಂಟ್ ಕೇಳಿದವರಿಗೆ, ಈಗ 200 ಯೂನಿಟ್ ಕರೆಂಟ್ ಫ್ರೀ. ಮನೆ ಮನೆಗೆ ದುಡ್ಡು ಕೊಡ್ತೀವಿ. ಅವ್ರ ಸರ್ಕಾರ ರಾಜಸ್ಥಾನದಲ್ಲಿ ಇದೆ, ಛತ್ತೀಸ್ಗಢದಲ್ಲಿ ಇದೆ, ಹಿಮಾಚಲದಲ್ಲಿ ಇದೆ. ಮಾಧ್ಯಮ ಸ್ನೇಹಿತರು ನಿಮಗೆ ವಿನಂತಿ ಮಾಡ್ತೇನೆ, ನೀವು ವರದಿ ಮಾಡಬೇಕು. ಛತ್ತೀಸ್ಗಢದಲ್ಲಿ ಕೊಡ್ತಾ ಇದ್ದಾರ, ರಾಜಸ್ಥಾನದಲ್ಲಿ ಕೊಡ್ತಾ ಇದ್ದಾರ, ಹಿಮಾಚಲದಲ್ಲಿ ಕೊಡ್ತಾ ಇದ್ದಾರ, 3 ರಾಜ್ಯದಲ್ಲಿ ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿ ಮನೆ ಮನೆಗೆ ಸುಳ್ಳಿನ ಕಾರ್ಡ್ಗಳನ್ನ ಹಂಚಿಕೊಂಡು ಹೋಗ್ತಾ ಇದ್ದಾರೆ, ಕೊಡ್ತೀವಿ ಅಂತ. ನಿಮಗೆ ಈ ರೀತಿ ಜನರಿಗೆ ಟೋಪಿ ಯಾಕ ಕೊಡ್ತಿದ್ದಾರೆ? ಅವ್ರ ಕಿವಿಗೆ ಹೂ ಬಿಟ್ಕೊಂಡು ಹೂ ಇಟ್ಕೊಂಡಿದ್ರು ಗೊತ್ತಾ ನಿಮ್ಗೆ? ವಿಧಾನಸೌಧದಲ್ಲಿ ಯಾಕೆ ಇಟ್ಕೊಂಡಿತ್ತು ಅಂದ್ರೆ ಜನರ ಕಿವಿಗೆ ಹೆಂಗ್ ಹೂ ಇಡೋದು ಅನ್ನೋದು ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಜನರ ಕಿವಿಗೆ ಹೂ ಇಡೋದು ಹೇಗೆ ಅಂತ ತಾವು ಹೂ ಇಟ್ಕೊಂಡು ಪ್ರಾಕ್ಟೀಸ್ ಮಾಡ್ತಿದ್ರು. ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ದಾರೆ, ಕಿವಿಗೆ ಹೇಗೆ ಹೂ ಇಡೋದು ಅಂತ ಹೇಳಿ. ಈಗ ನಿಮ್ ಕಿವಿಗೆ ಹೂ ಇಡತಿ ಅಂತ ಹೇಳಿ
ಸುಳ್ಳಿನ ಕಾರ್ಡ್ ಹಂಚ್ಕೊಂಡು ಹೊರಟಿದ್ದಾರೆ. ಉಳಿಸ್ಕೋತೀರಾ? 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 ಈಗ ರಾಜ್ಯದ ಜನರಿಗೆಲ್ಲ ಸುಳ್ಳು ಹೇಳಿ ಟೋಪಿ ಹಾಕಿ ಏನಾದರೂ ಮಾಡಿ ಅಧಿಕಾರ ಗಿಟ್ಟಿಸ್ಕೊಂಡು ಟೋಪಿ ಸುಲ್ತಾನಾಗ ಕೊಟ್ಟಿದ್ದಾರೆ. ಯಾವ ಸುಲ್ತಾನಾಗ ಕೊಟ್ಟಿದ್ದಾರೆ? ಯಾವ ಸುಲ್ತಾನ ಹೇಳಿ? ಟೋಪಿ ಹಾಕಿಸ್ಕೊಳ್ತೀರಾ? ಜೋರ ಕೈ ಎತ್ತಿ ಹಾಕಿಸ್ಕೋತೀರಾ? ಹಾಕಿಸ್ಕೋತೀರಾ? ಟೋಪಿ ಹಾಕಿಸ್ಕೊಳ್ಬಾರ್ದು ಅಂತಿದ್ರೆ ಭಾರತೀಯ ಜನತಾ ಪಾರ್ಟಿ ಕಮಲದ ಹೂವು ನಾವು ಸುಳ್ಳು ಹೇಳಿ ಓಟ್ ಕೇಳಕ್ ಬಂದಿಲ್ಲ, ಕೆಲಸ ಮಾಡಿರೋದನ್ನ ಹೇಳಿ ಪ್ರೋಗ್ರೆಸ್ ಕಾರ್ಡ್ ಕೊಟ್ಟು ಆ ಪ್ರೋಗ್ರೆಸ್ ಕಾರ್ಡ್ ನ ಮೂಲಕ ಓಟ್ ಕೇಳಕ್ ಬಂದಿದ್ದೇವೆ. ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿಯನ್ನ ಆಶೀರ್ವಾದ ಮಾಡಿ ಅಂತೇಳಿ ವಿನಂತಿ ಮಾಡಲಿಕ್ಕೆ ನಾನು ಬಯಸ್ತೇನೆ. ಯಾವಾಗಲೂ ಒಂದೊಂದ್ಸರಿ ಲಾಟ್ರಿ ಹೊಡೆಯುತ್ತೆ, ಎಲ್ಲಾ ಟೈಮಲ್ಲೂ ಲಾಟ್ರಿ ಹೊಡೆಯುತ್ತ? ಒಬ್ರು ಲಾಟ್ರಿ ಮುಖ್ಯಮಂತ್ರಿ ಲಾಟ್ರಿ ಹೊಡೆದಾಗ ಅದನ್ನ ಸದುಪಯೋಗ ಪಡಿಸ್ಕೊಂಡಿಲ್ಲ. ಲಾಟ್ರಿ ಹೊಡೆದಾಗ ಅವರಿಗೆ ವಿಧಾನಸೌಧ ಮರ್ತೋಗಿತ್ತು, ಕೃಷ್ಣ ಮತ್ತು ಕೃಷ್ಣ ಅದು ಗೃಹ ಕಚೇರಿ, ಮುಖ್ಯಮಂತ್ರಿಗಳ ಗೃಹ ಕಚೇರಿ ಮತ್ತೊಂದು ಗೌರವ ಇದೆ, ಅದು ಮರ್ತೋಗಿತ್ತು. ವೆಸ್ಟ್ ಎಂಡ್ ಹೋಟ್ಲೆ ಎಲ್ಲಾ ಕಾರುಬಾರಗಳ ಕೇಂದ್ರ ಆಗಿತ್ತು. ಆ ಜನ ಮತ್ತೆ ಲಾಟ್ರಿ ಹೊಡಿಲಿ ಅಂತ ಕಾಯ್ತಾ ಇದ್ದಾರೆ, ಮತ್ತೆ ಲಾಟ್ರಿ ಹೊಡಿಲಿ ಅಂತ ಕಾಯ್ತಾ ಇದ್ದಾರೆ. ರಾಜ್ಯದ ಹಿತಕ್ಕಾಗಿ ಅಲ್ಲ, ರಾಜ್ಯದ ಹಿತಕ್ಕಾಗಿ ಅಲ್ಲ, ಕೇವಲ ಅವ್ರ ಸ್ವಾರ್ಥಕ್ಕಾಗಿ, ಕೇವಲ ಅವ್ರ ಸ್ವಾರ್ಥಕ್ಕಾಗಿ, ಆ ಸ್ವಾರ್ಥಕ್ಕಾಗಿ ಅವ್ರು ಯೋಚನೆ ಮಾಡ್ಕೊಂಡು ಹೊರಟಿದ್ದಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಒಣೆದಾಳುವ ನೀತಿಯನ್ನು ಅನುಸರಿಸತಕ್ಕಂತ ಕಾಂಗ್ರೆಸ್ ಅನ್ನು ತಿರಸ್ಕಾರ ಮಾಡಿ ಲಾಟ್ರಿ ಮೂಲಕ ಅಧಿಕಾರ ಗಿಟ್ಟಿಸ್ಕೊಳ್ಬೇಕು ಅಂತ ಹೊರಟಿರ್ತಕ್ಕಂತ ಜೆಡಿಎಸ್ ನ ತಿರಸ್ಕಾರ ಮಾಡಿ ಜನರ ಸಲುವಾಗಿ ಕೆಲಸ ಮಾಡ್ತಕ್ಕಂತ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿ ಅಂತೇಳಿ ವಿನಂತಿ ಮಾಡಿ ನನಗೊಂದು ಖಾತ್ರಿ ಆಗ್ಬೇಕಾಗಿದೆ. ಆ ಖಾತ್ರಿ ಏನು ಅಂದ್ರೆ, ಆರಂಭದಲ್ಲಿ ನೀವೆಲ್ಲ ಹೇಳಿದ್ರಿ ಬಡ್ಡಿ ಸಮೇತ ಲೆಕ್ಕ ಚುಕ್ತ ಮಾಡ್ತೀವಿ ಅಂತೇಳಿ, ತಯಾರಿದ್ರಿ ತಾನೆ? ಒಂದು ಓಟಿಗೂ ಬೆಲೆ ಇದೆ, ಒಂದೊಂದು ಓಟ್ನು ಕೂಡ ಕೂಡುವ ಕೆಲಸವನ್ನು ನೀವು ಮಾಡಬೇಕು. ಒಂದೊಂದು ಓಟು ತಮ್ಮ ಪ್ರತಿಯೊಂದು ಓಟು, ತಮ್ಮ ಮನೆಯ ಓಟು, ತಮ್ಮ ಊರಿನ ಓಟು, ನೆರೆಮನೆಯ ಓಟು, ಒಂದೊಂದು ಓಟನ್ನು ಕೂಡಿಸಿ ಮತ್ತೆ ಸುರೇಶ್ ಗೌಡರನ್ನ ಗೆಲ್ಲಿಸಿ ವಿಧಾನಸಭೆಗೆ ಕಳಿಸ್ತೀವಿ. ಭರತ್ ಮತಾಕಿ ನನಗೆ ಇಷ್ಟೇ ಬೇಕಾಗಿದ್ದು. ನೀವೆಲ್ಲ ಸುರೇಶ್ ಗೌಡರ ಪರವಾಗಿ ಗ್ಯಾರಂಟಿ ಕೊಟ್ಟಿದ್ದೀರಿ, ನಿಮಗೆ ಶತಕೋಟಿ ನಮನಗಳನ್ನು ಸಲ್ಲಿಸಿ ನಾನು ಮಾತನಾಡುತ್ತೇನೆ. ಹೇಳಿ ಈ ಒಂದು ವಿಜಯ ಸಂಕಲ್ಪದ ಯಾತ್ರೆಯ ಮುಖ್ಯ ರೂವಾರಿಗಳು ರಾಜ್ಯದ ರೈತ ನಾಯಕರಾದಂತ ಯಡಿಯೂರಪ್ಪ ಸಾಹೇಬರು ತಮ್ಮನ್ನೆಲ್ಲ ಉದ್ದೇಶ ಮಾತನಾಡಬೇಕಂತ ಪ್ರಯತ್ನ ಮಾಡಿದ್ದಾರೆ. ತುಮಕೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯ ಬಳಿಕಾದಂತ ಸಂತಸ್ತರಾದಂತ ಮಾನ್ಯ ಬಸವರಾಜ್ ಅವರೇ, ಶಾಸಕವಾಗಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಕೆ ರವಿಯವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ವಿಧಾನ ಪರಿಷತ್ ಶ್ರೀ ರವಿಕುಮಾರ್ ಅವರೇ, ವಿಧಾನ ಪರಿಷತ್ ಸದಸ್ಯ ದೇವೇಗೌಡ ಅವರೇ, ಮುಖಂಡರಾದಂತ ಶ್ರೀ ಹುಲಿ ನಾಯಕರೇ, ಸಚ್ಚಿದಾನಂದ ಅವರೇ, ಶ್ರೀ ರವಿಶಂಕರ್ ಅವರೇ, ಉಚ್ಚಪ್ಪ ಅವರೇ, ಈ ಒಂದು ಸುರೇಶ್ ಗೌಡರ ಜಾತ್ರೆ ನಡೀತಾ ಇದೆ.
ಕಾದು ಕುಳಿತು ರೋಡ್ ಶೋನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಭಾಗವಹಿಸಿ ತಾವಿಲ್ಲಿ ಸೇರಿದ್ದೀರಾ. ನಿಮ್ಗೆಲ್ಲರಿಗೂ ಸಹ ನಾನು ತಲೆಬಾಗಿ ನಮಸ್ಕರಿಸುತ್ತಾ ನನಗೆ ಬಹಳ ದುಃಖ ಆಗುವಂತ ಒಂದು ಸಂಗತಿ ಅಂತ ಹೇಳಿದ್ರೆ, ಒಬ್ಬ ಜನಪ್ರಿಯ ಶಾಸಕ ಹಗಲು ರಾತ್ರಿ ಕ್ಷೇತ್ರದ ಅಭಿವೃದ್ಧಿ ಮಾಡಿದಂತ ಸುರೇಶ್ ಗೌಡರನ್ನ ಯಾಕೆ ತೋರಿಸಿದ್ರೆ ಅಂತೇಳಿ ಇವತ್ತು ಇದುವರೆಗೂ ನನಗೆ ಕಾರಣ ಗೊತ್ತಾಗಿಲ್ಲ. ಸುರೇಶ್ ಗೌಡರಿಗೆ ಇದರಿಂದ ಅನ್ಯಾಯ ಆಗಿಲ್ಲ, ಈ ಕ್ಷೇತ್ರದ ಜನತೆಗೆ ಅನ್ಯಾಯ ಆಯ್ತು. ಕಳೆದ ಈ ಒಂದು ಅವಧಿಯಲ್ಲಿ ಈ ಕ್ಷೇತ್ರ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕಾಗಿತ್ತು ಸುರೇಶ್ ಗೌಡರು ಇದ್ದಿದ್ರೆ? ನಾನು ಕೇಳ್ತೇನೆ ಹಾಲಿ ಶಾಸಕರಿಗೆ, ನೀವು ಮಾಡಿರುವಂತ ಕೊಡುಗೆಯನ್ನು ಈ ಕ್ಷೇತ್ರಕ್ಕೆ ಜನ ಕೂತಲ್ಲಿ ನಿಂತಲ್ಲಿ ನಿಮ್ಮನ್ನ ಹರಾಜು ಹಾಕ್ತಾ ಇದ್ದಾರೆ. ಇವತ್ತು ಸುರೇಶ್ ಗೌಡರು ಇದ್ದಿದ್ರೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಹೆಚ್ಚಿನ ಹಣವನ್ನು ತಂದು ಈ ಕ್ಷೇತ್ರವನ್ನು ಮಾದರಿ ರಾಜ್ಯವನ್ನಾಗಿ ಮಾಡ್ತಾ ಇದ್ರು. ನೀರಾವರಿ ಯೋಜನೆ ತರೋದಕ್ಕೆ ಅವರು ಕೊಟ್ಟಂತ ಪಾಡು ಬಹುಶಃ ನನ್ನಲ್ಲಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ನಿತ್ಯ ಅವರು ಬಂದದ್ದು ಸ್ವಂತ ಕೆಲಸಕ್ಕಲ್ಲ, ಈ ಕ್ಷೇತ್ರದ ಅಭಿವೃದ್ಧಿಗಾಗಿ, ನೀರಾವರಿ ಯೋಜನೆಗಳು ಅಂತ ಪುಣ್ಯಾತ್ಮನ್ನು ತೋರಿಸಿ ಈ ಕ್ಷೇತ್ರವನ್ನ ಈ ದುಸ್ಥಿತಿಗೆ ತಂದಿರುವಂತ ನೀವು ಈಗಲಾದ್ರೂ ಇವತ್ತೇ ನಿರ್ಧಾರ ಮಾಡಿ. ಯಡಿಯೂರಪ್ಪನವರೇ, ನಾನೊಂದು ಉದಾಹರಣೆ ನಿಮಗೆ ಕೊಡ್ತೇನೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 8.5 ವರ್ಷದಲ್ಲಿ ಪ್ರಧಾನಿ ಆದ್ಮೇಲೆ ಒಂದು ದಿನ ವಿಶ್ರಾಂತಿ ತಗೊಂಡಿಲ್ಲ. ಒಂದು ದಿನ ಆ ಪಕ್ಷದ ಕಾರ್ಯಕರ್ತರು ನಾವು ಇನ್ನು ಕೇವಲ 2.5 ತಿಂಗಳು. ಯಡಿಯೂರಪ್ಪನವರೇ, ನಾವು ಮನೆ ಮಠ ಬಿಟ್ಟು ಮನೆ ಮನೆಗೆ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮಗಳನ್ನ ಬಸವರಾಜ ಬೊಮ್ಮಾಯಿ ಅವರು ಕೊಟ್ಟಂತ ಕಾರ್ಯಕ್ರಮವನ್ನ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ನಾನು ಕೊಟ್ಟಂತ ಕಾರ್ಯಕ್ರಮಗಳನ್ನ ಮನೆ ಮನೆಗೆ ತಿಳಿಸುವಂತ ಪ್ರಯತ್ನ ಮಾಡಿ ಸುರೇಶ್ ಗೌಡರನ್ನ 1 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆಲ್ಲಿಸಿದಾಗ ಮಾತ್ರ ನೀವು ಹೋರಾಟ ಮಾಡೋದಕ್ಕೆ ಕೆಲಸ ಮಾಡೋದಕ್ಕೆ ಒಂದು ಗೌರವ ಬರುತ್ತೆ, ಸಾರ್ಥಕವಾಗುತ್ತೆ. ಕಾಂಗ್ರೆಸ್ ಎಲ್ಲಿದೆ? ಆ ಪ್ರಧಾನಿ ನರೇಂದ್ರ ಮೋದಿಯ ಮುಂದೆ ರಾಹುಲ್ ಗಾಂಧಿ ಯಾವ ಲೆಕ್ಕ ಹೋರ್ಸಕ್ಕಾಗುತ್ತೇನೋ? ಎಲ್ಲಿ ನರೇಂದ್ರ ಮೋದಿ, ಎಲ್ಲಿ ರಾಹುಲ್ ಗಾಂಧಿ? ಇಡೀ ಪ್ರಪಂಚ ಅಚ್ಚರಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಕಡೆ ನೋಡ್ತಾ ಇದೆ. ಅಂತ ಪುಣ್ಯಾತ್ಮ ಈ ದೇಶದ ಪ್ರಧಾನಿ ಆಗಿರ್ಬೇಕಾದ್ರೆ ವರ್ಷದ 365 ದಿನ ದೇಶಕ್ಕಾಗಿ ಹನ್ನೆರಡು ಕೆಲಸ ಮಾಡ್ತಿರ್ಬೇಕಾದ್ರೆ ನಾವು ಕೇವಲ 2.5 ತಿಂಗಳು ಸುರೇಶ್ ಅವರ ಗೆಲುವಿಗೆ ಪ್ರಯತ್ನ ಮಾಡಿ ಮನೆ ಮನೆಗೆ ಹೋಗಿ ನಾನು ಕೊಟ್ಟಂತ ಕಾರ್ಯಕ್ರಮಗಳು, ತಾಯಿ ಭಾಗ್ಯಲಕ್ಷ್ಮಿ ಯೋಜನೆ ಕಲ್ಪನೆ ಮಾಡ್ಕೊಳ್ಳಿ, ಈ ದೇಶದಲ್ಲಿ ಯಾರು ಮಾಡಲಿಲ್ಲ. ಬಡವನ ಮನೆಯಲ್ಲಿ ಇಟ್ಟಂತ ಹೆಣ್ಣು ಮಗಳನ್ನ ಭಾಗ್ಯಲಕ್ಷ್ಮಿ ಇಟ್ಕೊಂಡು 1.5 ಲಕ್ಷ ರೂಪಾಯಿ ಬಂದು ಬರ್ತದೆ.
يا رب.